ಏನ್ ಪಾದಯಾತ್ರೆ, ಸಾರ್ವಜನಿಕ ಸಭೆಗಳು, ಏನ್ ಎಷ್ಟೊಂದು ಸಭೆಗಳು, ಎಷ್ಟೊಂದು ಪಾದಯಾತ್ರೆಗಳು ಕಳೆದ ಸಾರಿ ನಡೆಸಿದ್ರು. ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ. ಆಮೇಲೆ ಒಂದು ಕೂತ್ಕೊಳ್ಳ್ರಿ, ಆಮೇಲೆ ಮಾತಾಡಿ. ನೀವು ಬೊಮ್ಮಾಯಿನ ಮಾಡಿದಂತ ಒಳ್ಳೆಯ ಕೆಲಸವನ್ನ ನೀವು ಯಾರ್ಯಾರು ಅಡ್ಜಸ್ಟ್ ಆಗಿ ಸೋಲಿಸಿರ ಅಟ್ಟೆ. ಓನ್ಲಿ ಅಡ್ಜಸ್ಟ್ಮೆಂಟ್ ನೀವು ಸೋತಿ ಹೊರತು ಬಿಜೆಪಿಯಿಂದ ಸೋತಿಲ್ಲ ಅಂತ. ಈಗ ಬೊಮ್ಮಾಯಿಯರಿಂದ ಸೋತಿಲ್ಲ, ನರೇಂದ್ರ ಮೋದಿಯವರಿಂದ ಸೋತಿಲ್ಲ. ನಿಮ್ಮ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ನಿಂದ ಬಿಜೆಪಿ ಸೋತಿದೆ. ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಿರಲ್ಲ ಮೇಲ್ಗಡೆ, ಇಲ್ಲ ಮೇಲ್ಗಡೆ ಹೇಳಿದಿರಲ್ಲ, ನೀವು ಮೇಲ್ಗಡೆ ಹೇಳಿದ್ಕೆ ನಿಮ್ಗೆ ಆಗಿಲ್ಲ ಏನು? ಈಗ ಬಸವರಾಜ ಬೊಮ್ಮಾಯಿ ಅವರು ಎರೆ ಮುಟ್ಕೊಂಡು ಹೇಳಿ, ಹೋದ ಸಾರಿ ಬಿಜೆಪಿ ಅವರಿಗೆ ಸೋಲ್ತೀವಿ ಅಂತ ಹೇಳಿದ್ರ? ಹೇಳಪ್ಪ ನೀನೆ ಹೇಳ್ರಿ, ಸೋಲ್ತೀವಿ ಅಂತ ಹೇಳಿದ್ರಿ? ಅಲ್ರಿ ಗೆಲ್ತೀವಿ ಮುಖ್ಯಮಂತ್ರಿಗಳೇ, ದಮ್ಮಿದ್ರೆ ತಾಕತ್ತಿದ್ರೆ ಅಂತೆಲ್ಲ ಹೇಳಿರ್ಲಿಲ್ವಾ? ಅವೆಲ್ಲ ಹೇಳಿದ್ರಲ್ವಾ? ದಮ್ಮಿದ್ರೆ ನೀವು ಹೇಳದವ್ರು, ನಾವಲ್ಲ. ಏ ಕೂತ್ಕೊಳ್ಳ್ರಿ ಅಪ್ಪ, ಪ್ಲೀಸ್. ಎತ್ನಾಳ್ ಅವ್ರೆ, ನೀವು ಇವರ ಸೀನಿಯರ್ ಮ್ಯಾನ್, ಕೂತ್ಕೊಳ್ಳಿ ಪ್ಲೀಸ್. ಈಗ ನನಗೆ ಸ್ವಲ್ಪ ಇವತ್ತು ಗಂಟು ಇನ್ಫೆಕ್ಷನ್ ಆಗಿದೆ, ನಿನ್ನೆ ಉತ್ತರ ಕೊಡ್ಬೇಕಾಗಿತ್ತು. ಕೂತ್ಕೊಳ್ಳಿ ದಯಮಾಡಿ. ಸರ್ಕಾರ ದಪ್ಪ ನನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತ ಯಾವಾಗಲೂ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳು. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬಿಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು? ಆಯ್ತು, ನೀವು ಬಿಡಿ ಸರ್, ತಾವೇ ಹೇಳಿದಿರ ಲೋಕಸಭಾ ಆದ್ಮೇಲೆ ಎಲ್ಲ ಚೇಂಜ್ ಆಗ್ತಾರಂತ, ನಿಮ್ದು ಗ್ಯಾರಂಟಿ ಕೊಟ್ಟಿರಿ, ನೆನ್ಪಿರ್ಲಿ ನಿಮ್ಗೆ. ಈಗ ಲೋಕಸಭಾ ಆದ್ಮೇಲೆ ಅಲ್ಲೆಲ್ಲ ಬದಲಾವಣೆ ಆಗುತ್ತೆ ಅಂತ ನೀವು ಗ್ಯಾರಂಟಿ ಕೊಟ್ಟಿರೋದು ನೆನ್ಪಿರ್ಲಿ. ಬದಲಾವಣೆ ದಯವಿಟ್ಟು ನೀವ್ ಏನ್ ಹೇಳ್ತೀರಿ ಮಾತಾಡಿ ತಾವ್ ನೋಡ್ಬಿಡ್ರಿ. ಇಡೀ ದೇಶದಿಂದ ಪ್ರಧಾನಮಂತ್ರಿಗಳ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಮೂರಕ್ಕಿಂತ ಹಾಕ್ತೀನಿ ಅಂತ ಹೇಳಾರ ಯಾರು ಸಾರಿ ನಾಯಕರ ಬದಲಾವಣೆ ಆಗ್ತಾರಂತ ತಾವೇ ಹೇಳಿರಿ. ಈ ದೇಶದಲ್ಲಿ ಆ ಗ್ಯಾರಂಟಿ ಯತ್ನಾಳ್ ಗ್ಯಾರಂಟಿ ಅಂತ ನೀವು ಹೇಳಿರೋದು ಮತ್ತೆ ಕೂತ್ಕೊಳ್ಳಿ ಈಗ ನರೇಂದ್ರ ಮೋದಿ ಯತ್ನಾಳ್ ಅವರೇ ಮನ ಉತ್ತರ ಕೊರ್ಲಿ ಮನ.